ರಾಜ್ಯದಲ್ಲಿ ಸ್ಕೂಲ್ ಓಪನ್ ಯಾವಾಗ ಸ್ಕೂಲ್ ಓಪನ್ ಬಗ್ಗೆ ಸಿಎಂಗೆ ತಜ್ಞರು ಹೇಳಿದ್ದೇನು ಆಗಸ್ಟ್ನಲ್ಲಿ ಸ್ಕೂಲ್ ಓಪನ್ಗೆ ಬ್ರೇಕ್ ಬಿತ್ತ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ರ ಸ್ಕೂಲ್ ಓಪನ್ ಬಗ್ಗೆ ತಜ್ಞರು ಕೊಟ್ಟ ಸಲಹೆಯ ಕಂಪ್ಲೀಟ್ ಬ್ಲೂ ಪ್ರಿಂಟ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸಿಎಂ ಹಾಗೂ ತಜ್ಞರ ಮಧ್ಯೆ ನಡೆದ ಚರ್ಚೆಯಲ್ಲಿ ನಡೆದಿದ್ದಾದರೂ ಏನು ಏನೆಲ್ಲ ಚರ್ಚೆ ಮಾಡಿದ್ದಾರೆ ಸಿಎಂ ಮತ್ತು ತಜ್ಞರು ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಸ್ಕೂಲ್ ಓಪನ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅದರ ಜೊತೆಗೆ ಸಿಎಂ ಮತ್ತು ತಜ್ಞರ ನಡುವೆ ನಡೆದಿರುವಂತ ಕಾನ್ವರ್ಸೇಷನ್ ಈ ರೀತಿಯಾಗಿದೆ ಆಗಸ್ಟ್ನಲ್ಲಿ ಶಾಲೆಗಳ ಓಪನ್ ಬೇಡವೇ ಬೇಡ ಅಂತ ತಜ್ಞರು ಸಿಎಂ ಹತ್ರ ಹೇಳಿದ್ದಾರೆ ಆಗಸ್ಟ್ನಲ್ಲಿ ಶಾಲೆಗಳ ತೆರೆಯುವುದು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ ತೆರೆಯುವ ವಿಚಾರದ ಬಗ್ಗೆ ಪರಾಮರ್ಶಿಸುವ ಅಗತ್ಯವಿದೆ ಹೌದು ಯಾಕಂದ್ರೆ ತುಂಬಾ ಚಿಕ್ಕ ಮಕ್ಕಳು ಇರ್ತಾರೆ ಅಟ್ ಲೀಸ್ಟ್ ಕಾಲೇಜ್ ಗೆ ಹೋಗುವಂತ ಮಕ್ಕಳಾದರೂ ಅವರಿಗೆ ಆ ಕುರಿತಂತೆ ನಾಲೆಜ್ ಇರುತ್ತೆ ಹೇಗಿರಬೇಕು ಅನ್ನೋದರ ಕುರಿತಂತೆ ಆದರೆ ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳು ಅಂದ್ರೆ 6 ವರ್ಷ 7 ವರ್ಷ 8 ವರ್ಷ ಈ ರೀತಿ ಆಗಿರುವಂತ ಮಕ್ಕಳು ಸ್ಕೂಲ್ ಗೆ ಹೋಗೋದು ತುಂಬಾನೇ ಡೇಂಜರಸ್ ಈ ಕೊರೋನಾ ಸಿಚುಯೇಷನ್ ನಲ್ಲಿ ಸೋ ಹಾಗಾಗಿ ಸ್ಕೂಲ್ ತೆರೆಯುವ ವಿಚಾರದ ಬಗ್ಗೆ ಪರಾಮರ್ಶಿಸುವ ಅಗತ್ಯವಿದೆ ಅಂದಿದ್ದಾರೆ ಆಗಸ್ಟ್ ನಲ್ಲಿ ಕೊರೋನಾ ಅಬ್ಬರ ಹೆಚ್ಚಾಗುವ ಸಮಯ ಈಗಾಗಲೇ ಸರ್ಕಾರಕ್ಕೆ ತಜ್ಞರು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಕೊರೋನಾ ಅಬ್ಬರ ಹೆಚ್ಚಾಗುತ್ತೆ ಅಂತ ಅದರ ಪೂರಕವಾಗಿ ಈಗ ಕೇಸ್ಗಳು ಕೂಡ ದಾಖಲೆಯ ಪ್ರಮಾಣದಲ್ಲಿ ದಾಖಲಾಗ್ತಾ ಹೋಗ್ತಾ ಇವೆ ಸೋ ಹಾಗಾಗಿ ಆಗಸ್ಟ್ ನಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಆಗಸ್ಟ್ ನಲ್ಲಿ ಸ್ಕೂಲ್ ತೆರೆಯಲು ತಜ್ಞರು ನಕಾರ ದಯವಿಟ್ಟು ಆಗಸ್ಟ್ ನಲ್ಲಿ ಸ್ಕೂಲ್ ತೆರೆಯೋದು ಬೇಡ ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸೆಪ್ಟೆಂಬರ್ ನಂತರವಷ್ಟೇ ಸ್ಕೂಲ್ ಓಪನಿಂಗ್ ಬಗ್ಗೆ ಚಿಂತನೆ ನಡೆಸಿ ಅಂತ ಸಲಹೆಯನ್ನು ಕೂಡ ನೀಡಿದ್ದಾರೆ ಹಾಗಾದ್ರೆ ಯಾವಾಗಪ್ಪ ಜುಲೈನು ಬೇಡ ಜೂನು ಬೇಡ ಆಗಸ್ಟು ಬೇಡ ಅಂತಂದ್ರೆ ಮತ್ತೆ ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ ನಂತರವಷ್ಟೇ ಸ್ಕೂಲ್ ಓಪನಿಂಗ್ ಬಗ್ಗೆ ಚಿಂತನೆ ನಡೆಸಿ ಅಂತ ಈಗಾಗಲೇ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆಗಸ್ಟ್ ನಲ್ಲಿ ರಿಸ್ಕ್ ತಗೊಂಡು ಸ್ಕೂಲ್ ಓಪನ್ ಮಾಡಬೇಡಿ ಇಷ್ಟೇ ದಿನ ಸುಮ್ಮನಿದ್ದೀರಂತೆ ಇನ್ನೊಂದು ತಿಂಗಳ ಸುಮ್ಮನಿದ್ಬಿಡಿ ಯಾಕಂದ್ರೆ ಆಗಸ್ಟ್ ನಲ್ಲಿ ಕೊರೋನಾ ಉಲ್ಬಣಿಸುವ ಸಾಧ್ಯತೆ ಇರುತ್ತೆ ಅಂತ ತಜ್ಞರು ವರದಿ ಬೇರೆ ಕೊಟ್ಟಿದ್ದಾರೆ ಸೋ ಈಗ ಕೇಸ್ಗಳ ಸಂಖ್ಯೆಯೂ ಕೂಡ ಪೀಕಿಗೆ ಹೋಗ್ತಾ ಇದೆ ಹಾಗಾಗಿ ಈ ರಿಸ್ಕ್ ತಗೊಳ್ಳಕ್ಕೆ ಹೋಗಬೇಡಿ ಇನ್ನೊಂದು ತಿಂಗಳು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗಲೇ ದಿಢೀರ್ ನಿರ್ಧಾರ ಬೇಡ ಪರಿಸ್ಥಿತಿಯನ್ನ ಅವಲೋಕಿಸಿ ದಿಢೀರ್ ಅಂತ ಈಗಲೇ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಪರಿಸ್ಥಿತಿಯನ್ನ ಅವಲೋಕಿಸಿ ಪರಾಮರ್ಶಿಸುವ ಅಗತ್ಯ ಇದೆ ಅಂತಿದ್ದಾರೆ ಇನ್ನು ಸೆಪ್ಟೆಂಬರ್ ನಂತರವೇ ಸ್ಕೂಲ್ ತೆರೆಯುವ ಬಗ್ಗೆ ನಿರ್ಧರಿಸಿ ಆಗಸ್ಟ್ ಸಕಾಲವಲ್ಲ ಯಾಕಂದ್ರೆ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಕೊರೋನಾ ರಣಕೇಕೆ ಮುಂದುವರಿಬಹುದು ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸೋ ಹಾಗಾಗಿ ಸೆಪ್ಟೆಂಬರ್ ನಂತರವೇ ಸ್ಕೂಲ್ ತೆರೆಯೋದರ ಬಗ್ಗೆ ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ ತಜ್ಞರು